ಹೌದೌದು ವಿಶೇಷ ನಾಟಕ ಮಹಿಳೆಯರಿಂದನೇ ರೂಪುಗೊಂಡಿರುವಂಥ ಈ ನಾಟಕಕ್ಕೆ ನಾನು ಅದಕ್ಕೇನೇ ವಿಶೇಷವಾಗಿ ಬೆಂಗಳೂರಿಂದ ಬಂದಿರೋದೇ ಈ ಕಾರಣಕ್ಕೆ ಜಲವಾಸುದೇವ ನಾಟಕ ಸಭಾ ಟ್ರಸ್ಟ್ ಅನ್ನುವಂಥ 80ನೇ ವರ್ಷದ ಒಂದು ಈ ಒಂದು ವರ್ಷದಲ್ಲಿ ಈ ಒಂದು ಸಭೆ ಈ ಟ್ರಸ್ಟ್ ನಡೀತಾ ಇದೆ. ಮುಂದಿನ 6 ಗಂಟೆ ಮಹಿಳೆಯರೇ ನಾಟಕ ಮಾಡ್ತಿರೋದು, ಅದು ವಿಷಯವು ಕುರುಕ್ಷೇತ್ರ ಅನ್ನುವಂಥ ವಿಷಯದ ಮೇಲೆ ಮಹಿಳೆಯರು ಮಾಡ್ತಿರೋದು. ವಿಷಯ ಕುರುಕ್ಷೇತ್ರ ನಡೆದಿರೋದೇ ಒಂದು ಮಹಿಳೆಯಿಂದಾಗಿ, ಹೀಗಾಗಿ ಇದಕ್ಕಿನ್ನೂ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈಗ ನಾಟಕ ನೋಡೋದಕ್ಕೆ ಹೊರಟಿದ್ದೀವಿ, ಈಗ ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ದೆ. ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಅವರು ಭೇಟಿಯಾದಾಗಲೂ ಬನ್ನಿ ದೆಹಲಿಗೆ ಅಂದರು. ನಾನು ಬೇರೆ ಬೇರೆ ಕೋವಿಡ್ ನಂತರ ಬೇರೆ ಬೇರೆ ಕಾರಣದಿಂದ ದೆಹಲಿಗೆ ಹೋಗೋಕ್ಕಾಗಿರಲಿಲ್ಲ. ಸೌಹಾರ್ದಯುತ ಭೇಟಿ ಭಾಳ ದಿನದ ನಂತರ ಹೋಗೋದಿತ್ತು. ಹಾಗೆ ನಮ್ಮ ಮೊಮ್ಮಗನೂ ಅವರು ನೋಡಿರಲಿಲ್ಲ, ಹೀಗಾಗಿ ಅವ್ರನ್ನು ಕರ್ಕೊಂಡು ಹೋಗಿದ್ದೆ. ರಾಜಕಾರಣ ಚರ್ಚೆ ಆಗಿದೆ ಯಾಕಂದ್ರೆ ಸಹಜವಾಗಿಯೇ ಬೇರೆ ಬೇರೆ ವಿಷಯದಲ್ಲಿ ರಾಜಕಾರಣದ ಬಗ್ಗೆನೂ ಮಾತಾಡಿದ್ದೆ. ಲೋಕಸಭೆ ಚುನಾವಣೆ ಬರ್ತಾ ಇದೆ, ನೀವು ಏನಾದ್ರು ಆಕಾಂಕ್ಷಿ ಆ ಕ್ಷೇತ್ರಕ್ಕೆ ಅಂತ, ಯಾಕಂದ್ರೆ ಹಿಂದೆ ನಿಮಗೆ ಗೊತ್ತು ಏನಾದ್ರು ಬೆಳವಣಿಗೆಗಳಾಗಿದೆ ಅಂತ. ಸೊ ಹೀಗಾಗಿ ಯಾವುದೇ ಇಷ್ಟು ವರ್ಷದ ನಮ್ಮ ರಾಜಕಾರಣದಲ್ಲಿ ಅನಂತಕುಮಾರ್ ಅವರು ಹೇಳಿರುವಂಥದ್ದು ನಾವು ಕಲ್ತಿರುವಂಥದ್ದು, ಯಾವುದೇ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಕ್ಕದ್ದಲ್ಲ ಅಂಥೇಳಿ. ವಿಶೇಷವಾಗಿ ಸೇವೆ ಮಾಡಲಿಕ್ಕೆ ಬೇರೆ ಬೇರೆ ಅವಕಾಶಗಳಿರ್ತವೆ, ಅದನ್ನು ಒಂದು ಅವಕಾಶವಾಗಿ ಪರಿಗಣಿಸುವಂಥದ್ದು ಅಂತ. ಈಗಾಗಲೇ ಅದಮ್ಮೆ ಚೇತನ ಮುಖಾಂತರ ಸೇವೆ ನಡೀತಾ ಇದೆ ನಾನು, ಹೀಗಾಗಿ ಯಾವತ್ತೂ ನಾನು ಮೊದಲು ಕೇಳಿರಲಿಲ್ಲ, ಈ ಬಾರಿನೂ ನಾನೇನು ಕೇಳಿಲ್ಲ. ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೀರಲ್ಲ ನೋಡ, ಅವಾಗ ಹೇಳ್ತೀನಿ, ಇನ್ನು ಭಾಳಷ್ಟು ಸಮಯ ಇದೆ. ಮೇಡಮ್, ಸಾಕಷ್ಟು ಜನರಿಗೆ ಬೈಕೆ ಇದೆ, ಯಾಕಂದ್ರೆ ಅನಂತಕುಮಾರ್ ಅವರು ಕುಟುಂಬ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರಬೇಕು ಅಂತ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು, ಸಾಮಾಜಿಕ ಕೆಲಸದ ಜೊತೆ ರಾಜಕೀಯ ಕೆಲಸ ಮಾಡಬೇಕು ಅನ್ನೋ ಬೈಕೆ ಇದೆ. ಹೀಗಾಗಿ ಬೇರೆ ಬೇರೆ ಪಕ್ಷಗಳು ಕೂಡ ನಿಮ್ಮ ಆಹ್ವಾನ ಮಾಡ್ತಾ ಇದೆ, ಅದೇ ನೀವು ಯಾವ ರೀತಿಯ ನಿರ್ಧಾರನ ತಗೋತೀರಾ, ಮತ್ತೆ ಬೇರೆ ಪಕ್ಷದ ಆಹ್ವಾನ ಬಂದ್ರೆ ಯಾವ ರೀತಿ ಅದನ್ನ ಇದು ಮಾಡ್ತೀರಾ ಅಂತ? ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ, ಜೊತೆಗೆ ಪಕ್ಷದ ಜೊತೆಗೆ ನಾವು ಸದಾ ಇದ್ದಂಥವ್ರು. ನಾನು ಅದಕ್ಕೆ ಇಂಗ್ಲೀಷ್ನಲ್ಲೇ ಸರಿಯಾದ ಪದ ಬಳಸಿದ್ದೆ, ಅದು ಕನ್ನಡಕ್ಕೆ ಅದರ ಸರಿ ಭಾಷಾಂತರ ಮಾಡೋಕ್ಕಾಗಲ್ಲ. ಐ ಆಮ್ ವೆಡೆಡ್ ಟು ದ ಪಾರ್ಟಿ ಆ್ಯಂಡ್ ಸೈದ್ಧಾಂತಿಕವಾಗಿ ನಾನು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಜೊತೆಗೆ ಬದ್ಧವಾಗಿರುವಂಥವ್ರು. ಹೀಗಾಗಿ ದೇಶ ಮೊದಲು ಸಿದ್ಧಾಂತವೂ ಅದರ ಜೊತೆಗೆ ಆ ದೇಶವನ್ನು ಕಟ್ಟುವಂಥ ಸಿದ್ಧಾಂತದ ಜೊತೆಗೆ ಬದ್ಧವಾಗಿರುವಂಥವ್ರು. ಇತ್ತೀಚಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂದರೆ, ಯಾಕೆಂದರೆ ವಿರೋಧ ಪಕ್ಷ ಸ್ಥಾನ ಇರ್ಬೋದು ಮತ್ತು ರಾಜ್ಯಾಧ್ಯಕ್ಷ ಬದಲಾವಣೆಗಳು ಎಲ್ಲವೂ ಕೂಡ ಡಿಲೇ ಆಗ್ತಾ ಇದೆ. ಸೊ ಇತ್ತೀಚಿನ ಮೇಲೆ ಬಿ ಜೆ ಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಬೆಳವಣಿಗೆಗಳು ಅದ್ರ ಬಗ್ಗೆ ಒಂದು ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಮಾನ್ಯ ಅನಂತಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಮೊದಲ ಚುನಾವಣೆ ಇದು, ಮೊದಲ ವಿಧಾನಸಭಾ ಚುನಾವಣೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ, ಆದರೂ ಅಂದರೆ ಅದಕ್ಕೆ ಅದು ಎಲ್ಲದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಹಿರಿಯರು ರಾಜಕಾರಣದಲ್ಲಿ ಅನುಭವಿಗಳು, ಅವ್ರದ್ದೇ ಆದ ಕಾರಣದಿಂದಾಗಿ ಕೆಲವೊಂದ್ಸಲ ತಡ ಆಗುತ್ತೆ, ಅದಕ್ಕೇನು ಕಾರಣಗಳಿರ್ತವೆ. ಅದಕ್ಕೆ ಸರಿಯಾದ ಒಬ್ಬ ಸೂಕ್ತ ಆಯ್ಕೆ ಆದ ಮೇಲೆ ನಿಮಗೆ ಕಾರಣವೂ ಬಹುಶಃ ಗೊತ್ತಾಗುತ್ತೆ. ಆಫ್ಟರ್ ಅನಂತಕುಮಾರ್ ಅವರು ನಿಮ್ಮ ಪಕ್ಷದಲ್ಲಿ ಕಡೆಗಣಿಸ್ತಾ ಇದ್ದಾರೆ, ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಈಗಲೂ ಕೂಡ ಪಕ್ಷ ಬಿಡ್ತಾರೆ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಎಲ್ಲ ಒಂದ್ ಕಡೆ ಏನಾಗ್ತಿದೆ ಅಂತ? ಹಾಗೇನಿಲ್ಲ, ಯಾಕೋ ಇತ್ತೀಚೆಗೆ ನಾನು ಅದು ಈಗ ಇದರಿಂದನೂ ಹೇಳ್ತಾ ಇದ್ದೆ, ಇವತ್ತು ಬೇರೆ ಕುರುಕ್ಷೇತ್ರ ಅನ್ನೋ ಕುರುಕ್ಷೇತ್ರ ಒಂಥರ ಆದರೆ ಇತ್ತೀಚೆಗೆ ಅಂದರೆ ಯಾರೋ ಏನೋ ಮಾತಾಡ್ತಾರೆ, ಅದು ಈ ಬೇರೆ ಬೇರೆ ಮೀಡಿಯಾಗಳ ಮುಖಾಂತರ ನಿಮ್ಮನ್ನು ಸೇರಿಸ್ಕೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇದ್ದಾವೆ, ಭಾಳಷ್ಟು ಚಾನೆಲ್ಗಳಾಗೋಗ್ಬಿಟ್ಟಿದೆ. ಹಿಂಗಾಗಿ ಏನೇನೇನು ನಾವು ಒಂದು ಆಟ ಆಡ್ತಾ ಇದ್ವಿ, ಒಬ್ಬರಿಂದ ಒಬ್ಬರು ಕಿವಿಗೆ ಹೇಳ್ತಾ ಹೋದರೆ ಆ 5ನೇವನ ಹತ್ರ ಹೋಗುವಾಗೇ ವಿಷಯ ಬದಲಿ ಆಗಿಬಿಡುತ್ತೆ. ಇನ್ನು ಈಗ 100 ಜನರ ಕಿವಿಯಿಂದ ಮಾತಿನ ಬಾಯಿಯಿಂದ ಕಿವಿಗೆ ಹೋಗುವಷ್ಟರಲ್ಲಿ ಬದಲಾವಣೆಗಳಾಗುತ್ತೆ. ಆ ಥರ ಏನೂ ಇಲ್ಲ, ನಾವು ಪಕ್ಷದ ಜೊತೆಗೆ ಇದ್ದೀನಿ. ಮತ್ತು ಒಂದು ರೀತಿಯಲ್ಲಿ ಇದು ಅನಂತಕುಮಾರ್ ಅವರು ಕಟ್ಟಿ ಬೆಳೆಸಿರುವಂತಹ ಪಕ್ಷ, ಅದು ಬರೀ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಅದು ದಕ್ಷಿಣ ಭಾರತದಲ್ಲಿ ಇರ್ಬೋದು, ಉತ್ತರ ಭಾರತದ ಉತ್ತರ ಪ್ರದೇಶ ಹೋಗಲಿ, ಮಧ್ಯಪ್ರದೇಶ ಹೋಗಲಿ, ಇವತ್ತಿಗೂ ಮಾನ್ಯ ಅನಂತಕುಮಾರ್ ಅವ್ರನ್ನ ಅವರ ಸಂಘಟನಾ ಕಾರ್ಯವನ್ನು ಜನ ನೆನಪಿಸ್ತಾರೆ. ನಾವು ಎಷ್ಟು ಅವರು ಹೋಗಿ 4.5 ವರ್ಷ ಆದ್ರೂ ಇವತ್ತು ಜನ ನೆನಪಿಸ್ಕೊಳ್ತಾರೆ. ಅವರಿಂದಾಗಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಿದ್ಧಾಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಪಕ್ಷದ ಜೊತೆಗಿದ್ದೀನಿ, ಪಕ್ಷನೂ ನನ್ನ ಜೊತೆಗಿದೆ. ಮೇಡಮ್, ಸಾಕಷ್ಟು ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದೀರಾ, ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗಲೂ ಕೂಡ ಹತ್ತದಿಂದ ನೋಡಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರದಲ್ಲಿ ಇದ್ದಾಗಲೂ ನೋಡಿದ್ದೀರಾ. ಈಗ ವಿಧಾನಸಭಾ ಚುನಾವಣೆ ಬಂದಾಗ
ಬಿಜೆಪಿ ಇರುವಂತ ಕೆಲವು ಬದಲಾವಣೆ ಕೂಡ ಆಗ್ಬೇಕು ಅನ್ಸುತ್ತ ಅಂತ ಒಬ್ರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅದಕ್ಕೆ ಯಾವ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ, ಅಲ್ಲಿ ಚರ್ಚೆ ನಡೀತಾ ಇದೆ, ಬದಲಾವಣೆಗಳು ಆಗ್ತಾ ಇದ್ದಾವೆ, ಆಗ್ತಾನೂ ಇರ್ತವೆ. ಇದು ನಿರಂತರವಾಗಿ ಬದಲಾವಣೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಸೋಲು ಗೆಲುವು ಇದು ಜೀವನದ ಅವಿಭಾಜ್ಯ ಅಂಗ, ಹೀಗಾಗಿ ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಏನು ಪಾಠ ಕಲಿತೀವಿ ಅನ್ನೋದು ಮುಖ್ಯ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಖಂಡಿತವಾಗಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತೀವಿ, ಗೆಲುವಿನತ್ತ ಹೋಗು ಖಂಡಿತ ಹೋಗೆ ಹೋಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ನೋಡೋಣ ಅದು ಅವ್ರು ಯಾರಿಗೆ, ಅದಕ್ಕೆ ಒಂದು ಯಾವಾಗಲೂ ಅದನ್ನು ಮತ್ತೆ ಅನಂತ್ ಕುಮಾರ್ ಅವ್ರದ್ದು ಹೇಳ್ತಾ ಇದೆ. ಹಂಗೇನಿಲ್ಲ, ನನ್ಗೆ ಅವಕಾಶಗಳಿದೆ, ಈಗ ಸೇವೆ ಮಾಡ್ತಿರೋದು ಬೇಕಾದಷ್ಟು ಅವಕಾಶಗಳಿದೆ. ಈಗ ಈಗಲೇ ಅವಕಾಶಗಳಿದೆ, ಈಗ ಅವಕಾಶ ಇಲ್ಲ ಅಂತ ಹಿಂಗಾಗಿ ಸಿಗೋ ಪ್ರಶ್ನೆ ಇಲ್ಲ. ನಾನು ಈಗ ಅವಕಾಶಗಳಲ್ಲಿ ಇದ್ದೀನಿ, ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ಇವತ್ತು ನನ್ನ ಸೇವಾ ಚಟುವಟಿಕೆ ನಡೆಯುತ್ತಿದೆ. ಸ್ಪರ್ಧೆ ವಿಚಾರವಾಗಿ ಬೇರೆ ಅವಕಾಶದಲ್ಲಿ ಬೇರೆ ನಿರಂತರವಾಗಿದ್ದೀರಾ ಮೇಡಮ್? ನೋಡ್ಬೇಕು, ನನಗಿನ್ನು ಭವಿಷ್ಯದ ವಿಷಯ ನೋಡೋದಕ್ಕೆ ಬರಲ್ಲ ನಮ್ಮ ಯಾರಿಗಾರು. ಅದಕ್ಕೆ ಹೇಳಿದೆ ವಿಳಾಸ, ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಇಲ್ಲ, ನಾನು ಆವಾಗಲೇ ಪ್ರಾರಂಭದಲ್ಲೇ ಹೇಳಿದ್ದೆ, ನಾನು ಯಾವತ್ತೂ ಯಾರನ್ನು ಕೇಳೂ ಇಲ್ಲ, ಆ ಥರದ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ. ಮಾಡಬೇಕು ಅಂತ ಮಾಡಬೇಕು ಅಂತ ಹೇಳಿ, ಹೌದು, ಯಾರಾದರೂ ಮಾಡಬೇಕು ಇದು ಕೆಲಸ ಅಂತ ಅದನ್ನು ಒಂದು ಜವಾಬ್ದಾರಿಯಾಗಿ ನಿರ್ವಹಿಸ್ತೀವಿ. ಇಲ್ಲ, ಈ ಜವಾಬ್ದಾರಿಯನ್ನು ಮತ್ತೊಬ್ಬರು ನಿರ್ವಹಿಸ್ತಾ ಇದ್ರೆ ಅವ್ರ ಜೊತೆಗಿದೆ. ಒಂದ್ ಕಡೆ ನೋಡ ಹೇಳಿ, ಬಿಜೆಪಿ ಆಂತರಿಕ ಶಕ್ತಿ ರಾಜಕಾರಣ ಮಾಡೋದ್ರಲ್ಲಿ ನಿಮ್ ಕುಟುಂಬ ವಿಫಲ ಆಗ್ತಾ ಇದೆಯಾ ಅಂತ ಮೇಡಮ್? ನೋಡೋಣ, ಸಮಯ ಉತ್ತರ ಕೊಡುತ್ತೆ. ಅದಕ್ಕೆ ಹೇಳಾಯ್ತು, ನಾನು ಅವಾಗಲೇ ಹೇಳಾಯ್ತು, ತಡ ಆಗಿ ಬಂದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.